ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಯಾವುದ್ರ ಬಗ್ಗೆ ಅಂದರೆ, ನಾವು ನಿಮಗೆ ಮೆಂತೆ ಪಲಾವನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಳ್ಬೇಕು. ಅದಕ್ಕೆ ಸ್ವಲ್ಪ ಸ್ಪೈಸಸನ್ನು ಹಾಕಬೇಕು. ನಿಮಗೆ ಯಾವುದು ಇಷ್ಟನೋ ಅದನ್ನು ಹಾಕಬೇಕು. ಅದಾದಮೇಲೆ ಅದಕ್ಕೆ 4-5 ಹಸಿಮೆಣಸನ್ನು ಹಾಕಬೇಕು. ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಹಸಿ ಶುಂಠಿ, ಆಮೇಲೆ ಬೆಳ್ಳುಳ್ಳಿನ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಅದಾದಮೇಲೆ ಸ್ವಲ್ಪ ಉದ್ದುದ್ದಾಗಿ ಹೆಚ್ಕೊಂಡಿದ್ದ ಈರುಳ್ಳಿನ ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಪೇಸ್ಟ್ ಇದನ್ನು ಇವಾಗ ಸೈಡಿಗಿಡೋಣ. ಅದಾದಮೇಲೆ ಇವಾಗ ಒಂದು ಬಾಣಿನ ತಗೊಳ್ಳಿ. ಅದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕಿ, ಆಮೇಲೆ 2 ಸ್ಪೂನಷ್ಟು ಎಣ್ಣೆನ ಹಾಕಿ. ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಸಣ್ಣ ಸಣ್ಣವಾಗಿ ಹೆಚ್ಕೊಂಡು ಈರುಳ್ಳಿನ ಹಾಕಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಗೋಡಂಬಿಯನ್ನು ಹಾಕಬೇಕು. ಅದಾದಮೇಲೆ ಅದಕ್ಕೆ ಸಣ್ಣ ಸಣ್ಣವಾಗಿ ಹೆಚ್ಕೊಂಡು ಟೊಮೆಟೋನ ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಬೇಕು. ಇದನ್ನು ಹಾಕಿದಮೇಲೆ ಒಂದು 5-10 ನಿಮಿಷ ಫ್ರೈ ಮಾಡ್ಕೋಬೇಕು, ಆ ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ ನಾವು ಇವಾಗ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದನ್ನು ಇವಾಗ ಇದಕ್ಕೆ ಹಾಕಬೇಕು. ಇದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 2.5 ಕಪ್ಪಷ್ಟು ಅಕ್ಕಿಯನ್ನು ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಆಮೇಲೆ 2 ಗ್ಲಾಸಷ್ಟು ನೀರನ್ನು ಹಾಕಬೇಕು. ಆಮೇಲೆ 2.5 ಗ್ಲಾಸಷ್ಟು ಹಾಲನ್ನು ಹಾಕಬೇಕು. ಆಮೇಲೆ ಅದನ್ನು ಮುಚ್ಚಿಡಬೇಕು. ಒಂದು 20 ನಿಮಿಷ ಇಟ್ಟರೆ ಸಾಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೆಂತೆ ಪಲಾವ್ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ನ ಲಿಂಕನ್ನು ನಾನು ಇಚ್ಛಾಪೆಟ್ಟಿಗೆಯಲ್ಲಿ ಹಾಕಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.